ನಾಲ್ಕನೇ ದಿನ ಅವರನ್ನ ದಸ್ತಗಿರಿ ಮಾಡೋದಿದೆಯಲ್ಲ, ಇದು ಕಾನೂನು ಬಾಹಿರವಾದದ್ದು. ಮತ್ತೆ ದಸ್ತಗಿರಿ ಮಾಡೋದೇ ದೊಡ್ಡ ಅಪರಾಧ ನನ್ನ ಪ್ರಕಾರ. ಯಾರಿಗ ದಸ್ತಗಿರಿ ಮಾಡಬೇಕು? ಯಾರೋ ಕೊಲೆ ಮಾಡಿದ್ರೆ, ದರೋಡೆ ಮಾಡಿದ್ರೆ, ಅಥವಾ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾನೆ, ಎವಿಡೆನ್ಸ್ ನಾಶ ಮಾಡಿಬಿಡ್ತಾರೆ, ಸಾಕ್ಷಿಗಳನ್ನು ಕೊಂಡ್ಕೊಬಿಡ್ತಾರೆ, ಸಾಕ್ಷಿ ಸಿಕ್ಕಬಾರ್ದಾಗ ಮಾಡಿಬಿಡ್ತಾರೆ, ಕರೆದ್ರೆ ಸಿಕ್ಕಲ್ಲ, ಈ ಥರದವ್ರಿಗೆ ದಸ್ತಗಿರಿ ಮಾಡೋದು ಇದು ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂಥ ದಸ್ತಗಿರಿ. ಇದು ಶೇಡನ ರಾಜಕೀಯ ಮಾಡ್ತಾ ಇದ್ದಾರೆ, ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ. ಸಿ ಇದರಿಂದ ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಚಿದಂಬರಂಗೂ ಹೀಗೆ ಮಾಡಿದ್ರು, ಡಿ ಕೆ ಶಿವಕುಮಾರ್ಗೂ ಕೂಡ ಇದೇ ಥರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮಂತ್ರಿ ಆಗಿದ್ದವರು ಒಂದು 30-40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ತಪ್ಪು ಮಾಡಿದರೆ ಕಾನೂನು ರೀತಿಯ ಕ್ರಮ ತಗೊಳ್ಳಿ, ಆದರೆ ದಸ್ತಗಿರಿ ಮಾಡೋದಿದೆಯಲ್ಲ, ಕಾನೂನಲ್ಲಿ ಇಲ್ಲ, ಅವಕಾಶ ಇಲ್ಲ ಆ ಥರ ದಸ್ತಗಿರಿ ಮಾಡಲಿಕ್ಕೆ. ಕೋರ್ಟ್ ಅವ್ರು ಹೇಳಿದ ಜಾಗಕ್ಕೆ ಹೋಗಿದ್ದಾರೆ, ಕರ್ಕರದಾಗೆಲ್ಲ ಹೋಗಿದ್ದಾರೆ, ಹಬ್ಬದ ದಿನವೂ ಬಿಟ್ಟಿಲ್ಲ ಪಾಪ. ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ದು ನಾನು ನೋಡಿರಲಿಲ್ಲ. ಅವ್ರ ತಂದೆಗೆ ಎಡೆ ಹಾಕ್ಬೇಕಾಗಿತ್ತು. ಹಬ್ಬದ ದಿನ ಪ್ರತಿದಿನ ಗೌರಿ ಗಣೇಶನ ಹಬ್ಬದಲ್ಲಿ ಗಿಡ ಹಾಕ್ತಾರಂತೆ ಪಾಪ. ಅಲ್ಲಿಗೂ ಹೋಗಿ ಆಯ್ತಪ್ಪ, ಒಂದು ದಿನ ಬಿಟ್ಬಿಟ್ಟು ಇನ್ನೊಂದು ದಿನ ಮಾಡಿದ್ರೆ ಏನಾಗ್ತಿತ್ತು? ಎಷ್ಟು ಅಮಾನವೀಯವಾದದ್ದು ಅದು. ಮನುಷ್ಯತ್ವ ಇರೋರು ಮಾಡಲ್ಲ ಆ ಥರ. ಕದ್ದು ಓಡೋಗ್ತಾರೆ ಅನ್ನೋದಾದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. 4 ದಿನವೂ ಹೋಗಿದ್ದಾರೆ ಕರೆದಾಗೆಲ್ಲ, ಸಮನ್ಸ್ ಉಲ್ಲಂಘನೆ ಮಾಡಿಲ್ಲ. ಮತ್ತು ಅವ್ರನ್ನ ಅರೆಸ್ಟ್ ಮಾಡಿರೋದು ಇಟ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವೆಂಡೆಟ್ಟ. ಇದು ರಾಜಕೀಯ ಸೇಡಿನ ಕ್ರಮ, ಇದನ್ನು ಪಕ್ಷ ಸಹಿಸಲ್ಲ. ಪಕ್ಷ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತದೆ. ಮತ್ತು ಬೋತ್ ಪೊಲಿಟಿಕಲಿ ಆ್ಯಂಡ್ ಲೀಗಲಿ ಯು ಆರ್ ವಿತ್ ಡಿ ಕೆ ಶಿವಕುಮಾರ್. ಅವರಿಗೆ ಕೋರ್ಟ್ನಲ್ಲಿ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಆದರೆ ಅದೇ ಶೇಡಿನ ಕಾರ್ಯಕ್ರಮ ಅದು. ಸಿ ಗುಜರಾತ್ನ ಎಮ್ ಎಲ್ ಎಗಳು ನಮ್ಮ ಎಮ್ ಎಲ್ ಎಗಳು ರಕ್ಷಣೆ ಕೊಟ್ಟ ತಪ್ಪ, ಇವ್ರು ಯಾರು ಅದು ಕೇಳೋಕ್ಕೆ? ನೀವು ಯಾಕೆ ಗುಜರಾತ್ ಎಮ್ ಎಲ್ ಎಗಳಿಗೆ ರಕ್ಷಣೆ ಕೊಟ್ರಿ ಅಂತ ಕೇಳಕ್ಕೆ ಇವ್ರು ಯಾರು? ಹೂವಾರದೆ ಅದಕ್ಕೋಸ್ಕರ ಸೇಡಿನ ರಾಜಕೀಯ ಮಾಡ್ತೀರಾ ನೀವು? ಬಿಜೆಪಿಯವ್ರದ್ದು ಇದು ಸೇಡಿನ ರಾಜಕೀಯ, ದ್ವೇಷದ ರಾಜಕೀಯ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಈಗ ಕಾಂಗ್ರೆಸ್ ಪಕ್ಷ ಅದಕ್ಕೆಲ್ಲ ಎದುರ್ಕೊಳ್ಳೋಕೆ ಹೋಗಲ್ಲ. ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವಕ್ಕೆಲ್ಲ ಈಗ ಸುಮ್ಮನೆ ಟಾರ್ಗೆಟ್ ಮಾಡೋಕ್ಕಾಗೋದಿಲ್ಲ, ಇಲ್ಲಿಗೆಲ್ಲ ಮಾಡ್ತಾರೆ. ಸರ್, ತಕ್ಕ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಈ ದೇಶದ ಜನ ಅಷ್ಟೊಂದು ದಡ್ರಲ್ಲ, ಅವರು ಬುದ್ಧಿವಂತರಿದ್ದಾರೆ, ಅರ್ಥ ಮಾಡ್ಕೋತಾರೆ. ರಾಜಕೀಯವಾಗಿ ಮಾಡೋದು ಯಾವುದು ಮಾಡಕ್ಕೆ ಮಾಡಬಾರ್ದು, ಯಾಕೆ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ? ಕಾಂಗ್ರೆಸ್ ನಾಯಕರನ್ನ ಮುಗಿಸಿದ್ರೆ BJP ಇನ್ನೂ ಬೆಳೀತದೆ ಅಂತಕ್ಕಂಥ ರಾಜಕೀಯ ದುರುದ್ದೇಶ ಇದೆ ಅವರಿಗೆ. ಒಬ್ಬೊಬ್ಬರಾಗಿ ರಾಜಕೀಯ ಕಾಂಗ್ರೆಸ್ ದುರೀಣರನ್ನ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ.